ನಮಸ್ಕಾರ ವೀಕ್ಷಕರೇ. ಮನೆ ಮದ್ದು ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು. ಇದು ಸಾಮಾನ್ಯವಾಗಿ ಮೊದಲೇ ಪ್ರಚಲಿತದಲ್ಲಿದ್ದಂಥ ತುಂಬ ಬೇಡಿಕೆ ಉಳ್ಳಂಥ ಪುಸ್ತಕವಾಗಿತ್ತು. ಆದರೆ ತದನಂತರದಲ್ಲಿ ಮುದ್ರಣ ಸಮಯ ಲೇಟ್ ಆಗಿದ್ದರಿಂದ ಇದು ಬಂದಿರಲಿಲ್ಲ. ಸಾಕಷ್ಟು ಜನರ ಬೇಡಿಕೆಯ ಮೇಲೆ ಈ ಒಂದು ಮುದ್ರಣ ಕಂಪ್ಲೀಟ್ ಆಗಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರಿ, ಯಾವಾಗ ಪುಸ್ತಕ ಸಿಗುತ್ತೆ ಅಂತ. ನಾವು ಕೂಡ ಹೇಳಿದ್ವು ನಿಮಗೆ, ದೂರದರ್ಶನದ ಮುಖಾಂತರ ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ಅನ್ನೋದು. ಈಗ ಆ ದಿನ ಬಂದಿದೆ ಅಂತಲೇ ಹೇಳ್ಬೋದು. ಪುಸ್ತಕ ಮರುಮುದ್ರಣವಾಗಿದೆ, ಜೊತೆಗೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತಷ್ಟು ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ನಾವು ಈ ಪುಸ್ತಕವನ್ನು ಬರೆದಂಥ ಮುದ್ರಿಸಿದಂಥ ನಮ್ಮ ಗುರುಜಿಯವರು, ಅವರನ್ನು ನಾವು ಕಳ್ಕೊಂಡಿದ್ವು. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ. ಗುರುಜಿಯವರು ಬರೆದಂಥ ಒಂದು ಪುಸ್ತಕ ಇದು. ಇದಕ್ಕೆ ಮತ್ತಷ್ಟು ನಾವು ಇನ್ನೊಂದಷ್ಟು ಸೇರಿಸೋದು ಬಾಕಿ ಇತ್ತು. ಗುರುಜಿಯವರು ನಮಗೆ ತಿಳಿಸಿದ್ರು ಕೂಡ ಅದು ಆಗೋಸ್ಟ್ರಲ್ಲೇ ಅವರನ್ನು ನಾವು ಕಳ್ಕೊಂಡು, ಅವರು ಹೇಳಿದಂಥ ವಿಚಾರಗಳನ್ನು ಮತ್ತಷ್ಟು ಇಲ್ಲಿ ಸೇರಿಸಲಾಗಿದೆ. ಜೊತೆಗೆ ಗುರುಜಿಯವರ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ ನಾವು ಮುದ್ರಿಸಲಾಗಿದೆ. ಗುರುಜಿಯವರ ಜೀವನ ಚರಿತ್ರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಒಂದು ವಿಚಾರವನ್ನು ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಗುಣವಾದಂಥ ರೋಗಿಗಳು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಕಾಯಿಲೆಗಳಿಗೆ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಹೇಗಂದರೆ, ನಿಮ್ಮ ಈ ಪುಸ್ತಕವನ್ನು ಒಂದು ಸಾರಿ ನೀವು ತೆಗೆದ್ರೆ ಈ ಒಂದು ಸಮಸ್ಯೆಗೆ ನೀವೇ ವೈದ್ಯರಾಗ್ಬೋದು. ಇದನ್ನು ಸಾಕಷ್ಟು ಬಾರಿ ಗುರುಜಿಯವರು ಕೂಡ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಯಿಲೆಗೆ ಕನಿಷ್ಠ 30 ಔಷಧಿಗಳನ್ನಾದರೂ ಇಲ್ಲಿ ಮುದ್ರಿಸಲಾಗಿದೆ. ಅದು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಔಷಧಿ. ಜೊತೆಗೆ ಯೋಗ, ಜ್ಞಾನ ಮತ್ತು ಒಂದು ಮುದ್ರೆಗಳನ್ನು ಯಾರೆಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟ ಇದೆ ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರಿಗೆ ಕೂಡ ಮುದ್ರೆ ಮತ್ತು ಯೋಗದಿಂದ ಹೇಗೆಲ್ಲ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅನ್ನೋ ವಿಚಾರಗಳು ಕೂಡ, ಜೊತೆಗೆ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಯಾವ ತಪ್ಪು ಕಾರಣ ಆಗ್ತಿದೆ ಮೂಲವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸಮಸ್ಯೆಗೆ ಯಾವ ಹಣ್ಣು ತರಕಾರಿಗಳು ಒಂದು ಉತ್ತಮ ಔಷಧಿಯಾಗಿ ಕೆಲಸ ಮಾಡ್ತವೆ, ನೀವು ಯಾಕೆ ಈ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅದರ ಮಹತ್ವ ಕೂಡ ಇದೆ. ಜೊತೆಗೆ ವಿತ್ ಪಿಕ್ಚರ್ಸ್, ಯಾವುದು ನಿಮಗೆ ಬರೀ ಮುದ್ರಣ ಅಲ್ಲ, ವಿತ್ ಪಿಕ್ಚರ್ಸ್ ಕೂಡ ನಿಮಗೆ ಸಿಗತ್ತೆ. ಸೊ ಈ ರೀತಿ ವಿಚಾರಗಳು ನಿಮಗೆ ತಿಳಿಯೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಒಬ್ಬ ವೈದ್ಯರಾಗ್ಬೋದು ಅಥವಾ ಊರಿಗೆ ಒಬ್ಬ ವೈದ್ಯರಾಗ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳಾಗಲಿ, ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ದೀರ್ಘಾವಧಿ ಔಷಧಿಗಳಾಗಲಿ ಅಥವಾ ಈಗ ಇರ್ತಾ ಇರ್ತಕ್ಕಂಥ ಹೆಸರುಗಳು ಕಾಯಿಲೆಗಳಿಗೆ, ಇದು ಯಾವುದೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯಾದ ಮನೆ ಮದ್ದುಗಳೊಂದಿಗೆ ಜೀವನ ಮಾಡ್ತಾ ಇದ್ರು, ಉತ್ತಮ ಜೀವನ ಶೈಲಿ ಇಟ್ಕೊಂಡಿದ್ರು, ಉತ್ತಮ ಆಹಾರ ಪದ್ಧತಿ ಇತ್ತು, ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ರು. ಇವತ್ತು ಇದರಿಂದ ನಾವು ದೂರ ಇರೋದೇ ನಮ್ಮ ಕಾಯಿಲೆಗಳಿಗೆ ಮುಖ್ಯ ಕಾರಣ ಅನ್ನೋದು ನಮಗನ್ಸುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಸುಧಾರಣೆ ಮಾಡ್ಕೊಳ್ಬೋದು ಅಂತ ನಾವು ನಂಬಿದ್ದೀವಿ. ನಮಸ್ಕಾರ. ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಅನೇಕ ರೀತಿಯಾಗಿ ಇರತಕ್ಕಂಥ ವಿಚಾರಗಳ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಕೆಲ ವಿಚಾರಗಳನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ MD ಪವಿತ್ರ ಅವರು. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಕಷ್ಟು ಸಂಚಿಕೆಯಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಈ ಒಂದು ಮನೆ ಮದ್ದುಗಳಾಗಿರ್ಬೋದು, ಈ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಎಷ್ಟೋ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರ. ಅದೇ ರೀತಿ ಇವತ್ತು ಈ ಒಂದು ಅಸ್ಥಿಲ ಊತ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮಾತಾಡೋಣ ಅಂತ ಹೇಳ್ತಾ ಇದ್ರಿ. ಏನಿದು ಈ ಒಂದು ಪ್ರೋಸ್ಟ್ರೇಟ್ ಸಮಸ್ಯೆ ಅಂತಂದರೆ ಏನು, ಇದು ಯಾಕೆ ಬರುತ್ತೆ, ಯಾರಿಗೆಲ್ಲ ಬರುತ್ತೆ, ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡೋದಾದರೆ. ಖಂಡಿತವಾಗ್ಲೂ, ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅಸ್ಥಿಲ ಊತ ಅಂತ. ಇದು ಸಾಮಾನ್ಯ ಗಂಡಸರಲ್ಲಿ ಮಾತ್ರ ಕಂಡುಬರುವಂಥ ಒಂದು ಸಮಸ್ಯೆ ಆಗಿದೆ. ಗಂಡಸರಿಗೆ ಸಾಮಾನ್ಯವಾಗಿ 60 ದಾಟಿದ ಮೇಲೆ ಕಾಡುವಂಥ ಇದು ಸಮಸ್ಯೆ. ವಯಸ್ಸಾಗ್ತಾ ಆಗ್ತಾ ಈ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಒಂದು ಗ್ರಂಥಿ ಅಂತಲೇ ಹೇಳ್ಬೋದು. ಸೊ ಇದು ಮೂತ್ರ ಚೀಲದ ಕೆಳಭಾಗದಲ್ಲಿ ಬರ್ತಕ್ಕಂಥ ಒಂದು ಅಡಿಕೆ ಆಕಾರದ ಒಂದು ಗ್ರಂಥಿ, ಇದು ಪ್ರೋಸ್ಟೇಟ್. ಇದು ಎನ್ಲಾರ್ಜ್ಮೆಂಟ್ ಅಂತ ಹೇಳಿದ್ರೆ, ಇದು ಕ್ರಮೇಣ ಅದರಲ್ಲಿ ದುರ್ಮಾಂಸ ಬೆಳೆಯುವಂಥದ್ದು, ಗೆಡ್ಡೆಗಳು ಬೆಳೆಯುವಂಥದ್ದು, ಅದ ಆಕಾರವೇ ದೊಡ್ಡದಾಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳನ್ನು ಕಾಣ್ತಾ ಹೋಗ್ತೀವಿ. ಇದು ವಯಸ್ಸಿನ ಅನ್ವಯ ಆಗ್ತಕ್ಕಂಥ ಸಮಸ್ಯೆ. ಈ ಗ್ರಂಥಿ ದೊಡ್ಡದಾಗ್ತಾ ಹೋದಾಗ ಮೂತ್ರ ನಾಳಗಳಲ್ಲಿ ಒತ್ತಡವನ್ನು ತರುತ್ತೆ. ಸೊ ಮೂತ್ರ ಬರ್ತಕ್ಕಂಥ ದ್ವಾರ ಏನಿದೆ ಅದನ್ನು ಪ್ರೆಸ್ ಮಾಡುತ್ತೆ ಅಂತ ಹೇಳ್ಬೋದು, ಕಂಪ್ರೆಷನ್ ಆಗುತ್ತೆ. ಸೊ ಇದರಿಂದ ಆಗುವಂಥ ಸಮಸ್ಯೆಗಳೇ
ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ನ ತೊಂದರೆಗಳಂತ ಹೇಳ್ಬೋದು. ಇದು 60 ವಯಸ್ಸು ದಾಟಿದಂಥ ಪುರುಷರಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಹೋಗುವಂಥ ಸಮಸ್ಯೆ. ಓಕೆ, ಕಾರಣಗಳು ಅಂತ ಬರುತ್ತದೆ ಇಂಥ ಒಂದು ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಹೇಳ್ತೀರಾ? ಇದಕ್ಕೆ ಮೂಲ ಕಾರಣ ತೀವ್ರ ಮಲಬದ್ಧತೆ, ಇದು ಬೇಸ್. ತುಂಬಾ ತಳ ಅದಿ ಅಂತ ತಗೊಂಡು ಕಾಫಿ ಟೀ ಮಲಬದ್ಧತೆ. ಹೌದು, ಕಾಫಿ ಟೀನೇ ಮಲಬದ್ಧತೆಗೆ ಕಾರಣ ಅಲ್ಲ. ಸೊ ಈ ತೀವ್ರ ಮಲಬದ್ಧತೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನ ಮಾಡುತ್ತೆ. ಸೊ ಅದಕ್ಕೂ ಒಂದು ಉದಾಹರಣೆಯನ್ನ ನಾನು ಕೊಡ್ತೀನಿ, ಯಾಕಂದ್ರೆ ಎಲ್ಲದಕ್ಕೂ ಮಲಬದ್ಧತೆನೇ ಕಾರಣನ ಅನ್ನೋದು ಪ್ರತಿಯೊಬ್ಬರ ತಲೆಯಲ್ಲೂ ಇರುತ್ತೆ. ಸಾಮಾನ್ಯವಾಗಿ ಮಲಬದ್ಧತೆ ಅನ್ನೋದು ಇವೆಲ್ಲವೂ ಒಂದು ಹೊಟ್ಟೆಯಲ್ಲೇ ಇರುವಂಥ ಅಂಶಗಳು. ಮೋಷನ್ ಮಲಬದ್ಧತೆ ಹೊಟ್ಟೆಯಲ್ಲಿದೆ. ಸೊ ಕರಳು ಹೊಟ್ಟೆಯಲ್ಲೇ ಇದೆ, ಕಿಡ್ನಿ ಹೊಟ್ಟೆಯಲ್ಲೇ ಇದೆ, ಮತ್ತು ಹೆಣ್ಣು ಮಕ್ಕಳ ಗರ್ಭಕೋಶ ಹೊಟ್ಟೆಯಲ್ಲೇ ಇದೆ. ಹೀಗೆ ಹಲವಾರು ಅಂಗಗಳು ನಮ್ಮ ಹೊಟ್ಟೆ ಭಾಗದಲ್ಲೇ ಇದೆ, ಲಿವರ್ ಇದೆ, ಕಿಡ್ನಿ ಇದೆ. ಸೊ ಇದೆಲ್ಲವುದಕ್ಕೂ ನಮ್ಮ ದೇಹ ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ನಮ್ಮ ಹೈಟಿಗೆ ತಕ್ಕಷ್ಟು ವೆಯ್ಟ್ ಎಷ್ಟಿದೆ, ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಆ ಅಂಗಾಂಗಗಳು ಕೂಡ ಬೆಳೆದಿರುತ್ತೆ. ಸೊ ಅದಕ್ಕೆ ಅದರದ್ದೇ ಆದ ಒಂದು ಜಾಗ ಬೇಕು. ಹೌದು, ಅವಕ್ಕೆ ಇಕ್ಕಟ್ಟಾಗಬಾರ್ದು. ಇಕ್ಕಟ್ಟು ಅಂದ್ರೆ ಯಾವ್ದ್ಯಾವ್ದ್ರಲ್ಲಾಗತ್ತೆ? ಒಂದು ತೀವ್ರ ಮಲಬದ್ಧತೆಯಲ್ಲಾಗುತ್ತೆ. ಮಲಬದ್ಧತೆ ಅಂದ್ರೆ ಏನು ಅಂತ ಅನ್ಕೊಳ್ತಾರೆ, ನನಗೇನು ಪೈಲ್ಸ್ ಇಲ್ಲ, ನನ್ಗೆ ಮೋಷನ್ ಕಷ್ಟ ಆಗ್ತಿಲ್ಲ, ದಿನ ಒಂದ್ಸಲಿ ಆರಾಮ್ಸೆ ಹೋಗ್ತಿದ್ದೀನಿ, ಆದರೂ ನನಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಪ್ರಾಬ್ಲಮ್ ಇದೆ ಅನ್ನೋರು ಎಷ್ಟೋ ಜನ ಇದ್ದಾರೆ. ಇನ್ನು ಎಷ್ಟೋ ಜನ ನಾವು ಮಲಬದ್ಧತೆ ಮೂಲ ಕಾರಣ ಅಂದಾಗ ಯೋಚನೆ ಮಾಡ್ತಾರೆ, ಹೌದು ನನಗೆ ಪೈಲ್ಸ್ ಆಪರೇಷನ್ ಆಗಿದೆ, ಪ್ರತಿನಿತ್ಯ ನಾನು ಏನಾದರೂ ಮೋಷನ್ಗೆ ಅಂತ ತೊಗೊಂಡ್ರೇ ಮೋಷನ್ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಸೊ ಆದರೂ ಸಂಪೂರ್ಣ ಆಗ್ತಿಲ್ಲ, ಆದರೆ ಇದೇ ಕಾರಣ ಅಂತ ನಂಗೆ ಗೊತ್ತಿರಲಿಲ್ಲ ಅಂತಿರೋ ಎಷ್ಟೋ ರೋಗಿಗಳಿದ್ದಾರೆ. 90%. ಇನ್ನು 10% ಅವ್ರಿಗೆ ಗೊತ್ತೇ ಇಲ್ಲ ನಮಗೆ ಮಲಬದ್ಧತೆ ಇದೆ ಅಂತ. ನಾವು ದಿನ ಈಸಿಯಾಗಿ ಹೋಗ್ತೀವಿ ಅನ್ನೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನಮ್ಮ ದೊಡ್ಡ ಕರಳು ಉದ್ದ ಏನಿದೆಯಲ್ಲ, 5 ಅಡಿ ಉದ್ದ ಇದೆ ದೊಡ್ಡ ಕರಳು. ಸೊ ಈ 5 ಅಡಿ ಉದ್ದ ಮನುಷ್ಯ ಇರ್ತಾನೆ. ಹೌದು, ಮನುಷ್ಯನಷ್ಟು ಉದ್ದ ದೊಡ್ಡ ಕರಳನ್ನ ನಾವು ಹೊಟ್ಟೆಲಿ ಇಟ್ಕೊಂಡಿದ್ದೀವಿ ಅಂದರೆ ಎಷ್ಟು ನಾವು ತಿಂದಂಥ ಆಹಾರಗಳು ಅಲ್ಲಿ ಶೇಖರಣೆ ಆಗ್ತಾ ಇದೆ. ಸೊ ಇದು ಯಾವಾಗ ತುಂಬುತ್ತಾ ಬರುತ್ತೆ, ತುಂಬುತ್ತಾ ತುಂಬುತ್ತಾ ದೊಡ್ಡ ಕರಳು ನಿಮಗೆ ತುಂಬುತ್ತಾ ಹೋದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಇತ್ತೀಚೆಗೆ ಎಲ್ಲರ ಹೊಟ್ಟೆ ಜಾಸ್ತಿ ಎಕ್ಸ್ಪೆಂಡ್ ಆಗ್ತಾ ಇದೆ, ಎಲ್ಲವೂ ಶೇಖರಣೆ ಆಗ್ತಾ ಇದೆ, ಬೇಡದೇ ಇರೋದು ಬೇಕಾಗಿರೋದು ಎಲ್ಲ ಒಳಗೆ ಉಳಿತಾ ಇದೆ. ಈ ಒಂದು ಒತ್ತಡ ಅನ್ನೋದು ಏನಿದೆಯಲ್ಲ, ಬೇರೆ ಬೇರೆ ಅಂಗಾಂಗಗಳನ್ನು ಕಂಪ್ರೆಸ್ ಮಾಡ್ತಾ ಇದೆ, ಊತ ಮಾಡ್ತಾ ಇದೆ. ಯಾವುದೇ ಊತ ಇರಲಿ, ಕಿಡ್ನಿ ಊತ ಇರ್ಬೋದು, ಲಿವರ್ ಊತ ಇರ್ಬೋದು, ದೊಡ್ಡ ಕರಳು ಊತ ಇರ್ಬೋದು, ಯಾವುದೇ ಊತಗಳಿಗೆ ಮೂಲ ಮಲಬದ್ಧತೆ. ಯಾಕಂದ್ರೆ ಅದೊಂದು ಒತ್ತಡ, ಉಷ್ಣತೆ ಮತ್ತು ಜಾಗವನ್ನ ಚಿಕ್ಕದು ಮಾಡುತ್ತೆ ಹೊಟ್ಟೆ ಭಾಗದಲ್ಲಿ. ಇದರಿಂದ ಒಂದನ್ನೊಂದು ಒತ್ತಲಿಕ್ಕೆ ಶುರುವಾಗತ್ತೆ. ಸೊ ಇದೇ ಮೂಲ ತೀವ್ರ ಮಲಬದ್ಧತೆ ಅಂತ ಕಾಡುತ್ತೆ. ಖಂಡಿತ, ನನಗೆ ಈಗ ಅರ್ಥ ಆಗ್ತಾ ಇದೆ ಯಾಕೆ ನೀವು ಯಾವಾಗ್ಲೂ ಕೂಡ ಪ್ರತಿ ಸಂಚಿಕೆಲ್ಲೂ ಎರಂಡತ ಇಲ್ಲ ಅಂತಿರಂದ್ರೆ ಈ ಒಂದು ವಿಚಾರಕ್ಕೆ. ಖಂಡಿತವಾಗ. ಓಕೆ, ಇದೆ ಈ ಒಂದು ಪ್ರೋಸ್ಟೇಟ್ ಸಮಸ್ಯೆಗೆ ಎನ್ಲಾರ್ಜ್ಮೆಂಟ್ ಅಂತ ನೀವು ಹೇಳಿದ್ರಿ, ಇದರಿಂದ ಆಗುವಂತಹ ಒಂದು ಸಮಸ್ಯೆಗಳು ಏನಿಲ್ಲ, ಯಾವ ರೀತಿ ಇರುತ್ತೆ ಅಂತ? ಇಲ್ಲಿ ಹಲವಾರು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ. ಹೇಳ್ಕೋತಿರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡಾಗ ಸ್ಕ್ಯಾನಿಂಗ್ ಮುಖಾಂತರ ತಿಳ್ಕೊಂಡಿರ್ತಾರೆ. ಆದರೆ ನೇರವಾಗಿ ನಮ್ಮ ಹತ್ರ ಬಂದಾಗ, ಯೋಗವನ ಬೆಟ್ಟ ಚಿಕಿತ್ಸೆಗೆ ಅಂತ ಬಂದಾಗ ಅವರ ಲಕ್ಷಣಗಳನ್ನೇ ನಾವು ಕಂಡುಹಿಡಿತೀವಿ, ಇದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ, ನೀವು ಹೋಗಿ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿಸಿದ್ರು ನಿಮಗೆ ಅದೇ ರಿಪೋರ್ಟ್ ಬರುತ್ತೆ ಅಂತ. ಆದರೆ ಬೇರೆ ಯಾವುದೇ ಚಿಕಿತ್ಸೆಗಳಿಗೆ ಹೋದಾಗ ನೀವು ಏನೇ ಲಕ್ಷಣಗಳನ್ನು ಹೇಳ್ಕೊಂಡ್ರು ಅವ್ರು ಒಂದ್ಸಲಿ ಟೆಸ್ಟ್ ಮಾಡಿನೇ ನೋಡೋದು. ಆದರೆ ಲಕ್ಷಣಗಳಲ್ಲೇ ಕಾಯಿಲೆ ಇದೆ, ಅದಕ್ಕೊಂದು ಹೆಸರಿಟ್ಟಿದ್ದೀವಿ ಅಷ್ಟೇ. ಸೊ ಈ ಒಂದು ಸಮಸ್ಯೆ ಆಗಿರೋರಿಗೆ ಆಗ್ತಕ್ಕಂಥದ್ದು ಏನಂದರೆ ಬಹುಮೂತ್ರ ಅಂತ ಹೇಳ್ತೀವಿ. ಪದೇ ಪದೇ ಮೂತ್ರ, ರಾತ್ರಿಯೆಲ್ಲವೂ ಎದ್ದು ಅವರು ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾಗತ್ತೆ, ಇದನ್ನು ಬಹುಮೂತ್ರ ಅಂತ ಹೇಳ್ತೀವಿ. ಅವಸರ ಮೂತ್ರ, ಮೂತ್ರ ಬಂದ ತಕ್ಷಣ ಅವ್ರು ಕಂಟ್ರೋಲ್ ಹಂಗೆ ಇರೋದಿಲ್ಲ, ಸೊ ಹೋಗಲೇಬೇಕು, ಅನ್ನಿಸಿದ ತಕ್ಷಣ ಹೋಗ್ಬಿಡ್ಬೇಕು ಅವ್ರಿಗೆ, ಇದು ಅವಸರ ಮೂತ್ರವಾಗತ್ತೆ. ಇನ್ನೊಂದು, ಮೂತ್ರ ಹೋದಾಗ ಸರಾಗವಾಗಿ ಇರೋದಿಲ್ಲ, ತುಂಬ ಚಿಕ್ಕ ಎಳೆಯಾಗಿ ನಿಧಾನವಾಗಿ ಬರೋವಂಥದ್ದು. ಅವರೇ ಪ್ರೆಷರ್ ಕೊಟ್ಟು ಹೋಗಬೇಕಾಗತ್ತೆ, ಹಿಂಸೆ ಪಟ್ಟು ಮೂತ್ರವನ್ನು ವಿಸರ್ಜನೆ ಮಾಡ್ತಾರೆ, ಚಿಕ್ಕದಾಗಿ ಬರುತ್ತೆ. ಸೊ ಇದು ಒಂದು ಲಕ್ಷಣ. ಇದಲ್ಲದೆ ಮೂತ್ರ ಹೋದ ನಂತರವೂ ಅನಿ ಬೀಳ್ತಾ ಇರುತ್ತೆ, ಹೋಗಿದೆ ಅಂತ ಅವ್ರಿಗೆ ಕಂಪ್ಲೀಟ್ ಆಯಿತು ಅಂತ ಅವ್ರಿಗೆ ಯಾವತ್ತೂ ಫೀಲ್ ಆಗಲ್ಲ. ಸೊ ಹೋದ್ಮೇಲೂ ಅನಿ ಆಗುತ್ತೆ. ಕೆಲವು ಸಾರಿ ಮೂತ್ರ ವಿಸರ್ಜನೆ ಮಾಡಿದ ಸ್ವಲ್ಪ ಹೊತ್ತಿಗೆ ಮತ್ತೆ ಹೋಗ್ಬೇಕನ್ಸುತ್ತೆ, ಅನಿಸಿದ ಕೂಡಲೇ ಹೋಗಿಲ್ಲ ಅಂದರೆ ಅವ್ರು ನಿಂತಲ್ಲೇ ಹೋಗ್ಬಿಡ್ಬೋದು, ಆ ರೀತಿ ತೊಂದರೆ ಕೊಡುತ್ತೆ. ಇನ್ನು ಉರಿ ಮೂತ್ರ, ನೋವು ಜೊತೆಗೆ ಮೂತ್ರ ಆಗುವಂಥದ್ದು, ಹಿಂಸೆ ಪಡುವಂಥದ್ದು, ಇನ್ಫೆಕ್ಷನ್ ಇದ್ದು ಉರಿ ನೋವು ನೆವೆ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಕಾಡ್ತಾವೆ. ನಮಸ್ಕಾರ ವೀಕ್ಷಕರೇ, ಮನೆ ಮದ್ದು ಪುಸ್ತಕ 108 ಕಾಯಿಲೆಗಳಿಗೆ ತಾವೇ ವೈದ್ಯರು. ಇದು ಸಾಮಾನ್ಯವಾಗಿ ಮೊದಲೇ ಪ್ರಚಲಿತದಲ್ಲಿದ್ದಂಥ ತುಂಬ ಬೇಡಿಕೆ ಉಳ್ಳಂಥ ಪುಸ್ತಕವಾಗಿತ್ತು. ಆದರೆ ತದನಂತರದಲ್ಲಿ ಮುದ್ರಣ ಸಮಯ ಲೇಟ್ ಆಗಿದ್ದರಿಂದ ಇದು ಬಂದಿರಲಿಲ್ಲ. ಸಾಕಷ್ಟು ಜನರ ಬೇಡಿಕೆಯ ಮೇಲೆ ಈ ಒಂದು ಮುದ್ರಣ ಕಂಪ್ಲೀಟ್ ಆಗಿದೆ.
ಖಂಡಿತವಾಗ್ಲೂ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರಿ ಯಾವಾಗ ಪುಸ್ತಕ ಸಿಗತ್ತೆ ಅಂತ. ನಾವು ಕೂಡ ಹೇಳಿದ್ವು ನಿಮಗೆ ದೂರದರ್ಶನದ ಮುಖಾಂತರ ನಾವು ನಿಮಗೆ ಅನೌನ್ಸ್ ಮಾಡ್ತೀವಿ ಅನ್ನೋದು. ಈಗ ಆ ದಿನ ಬಂದಿದೆ ಅಂತಾನೆ ಹೇಳ್ಬೋದು. ಪುಸ್ತಕ ಮರುಮುದ್ರಣವಾಗಿದೆ, ಜೊತೆಗೆ ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮತ್ತಷ್ಟು ಸೇರಿಸಲಾಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಾವು ಈ ಪುಸ್ತಕವನ್ನು ಬರೆದಂಥ ಮುದ್ರಿಸಿದಂಥ ನಮ್ಮ ಗುರುಜಿಯವರು ಅವರನ್ನು ನಾವು ಕಳ್ಕೊಂಡಿದ್ವು. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ. ಗುರುಜಿಯವರು ಬರೆದಂಥ ಒಂದು ಪುಸ್ತಕ ಇದು. ಇದಕ್ಕೆ ಮತ್ತಷ್ಟು ನಾವು ಇನ್ನೊಂದಷ್ಟು ಸೇರಿಸೋದು ಬಾಕಿ ಇತ್ತು, ಗುರುಜಿಯವರು ನಮಗೆ ತಿಳಿಸಿದ್ರು ಕೂಡ. ಅದು ಆಗೋಸ್ಟ್ರಲ್ಲಿ ಅವರನ್ನು ನಾವು ಕಳ್ಕೊಂಡು ಅವರು ಹೇಳಿದಂಥ ವಿಚಾರಗಳನ್ನು ಮತ್ತಷ್ಟು ಇಲ್ಲಿ ಸೇರಿಸಲಾಗಿದೆ. ಜೊತೆಗೆ ಗುರುಜಿಯವರ ಬಗ್ಗೆ ಕೂಡ ಈ ಒಂದು ಪುಸ್ತಕದಲ್ಲಿ ನಾವು ಮುದ್ರಿಸಲಾಗಿದೆ. ಗುರುಜಿಯವರ ಜೀವನ ಚರಿತ್ರೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ಒಂದು ವಿಚಾರವನ್ನು ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಗುಣವಾದಂಥ ರೋಗಿಗಳು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮತ್ತು ಕಾಯಿಲೆಗಳಿಗೆ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಹೇಗಂದರೆ ನಿಮ್ಮ ಈ ಪುಸ್ತಕವನ್ನು ಒಂದು ಸಾರಿ ನೀವು ತೆಗೆದ್ರೆ ಈ ಒಂದು ಸಮಸ್ಯೆಗೆ ನೀವೇ ವೈದ್ಯರಾಗ್ಬೋದು. ಇದನ್ನು ಸಾಕಷ್ಟು ಬಾರಿ ಗುರುಜಿಯವರು ಕೂಡ ಹೇಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಕನಿಷ್ಠ 30 ಔಷಧಿಗಳನ್ನಾದರೂ ಇಲ್ಲಿ ಮುದ್ರಿಸಲಾಗಿದೆ. ಅದು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಔಷಧಿ. ಜೊತೆಗೆ ಯೋಗ ಜ್ಞಾನ ಮತ್ತು ಒಂದು ಮುದ್ರೆಗಳನ್ನು ಯಾರೆಲ್ಲ ಅಭ್ಯಾಸ ಮಾಡಲಿಕ್ಕೆ ಇಷ್ಟ ಇದೆ ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅನ್ನೋರಿಗೆ ಕೂಡ ಮುದ್ರೆ ಮತ್ತು ಯೋಗದಿಂದ ಹೇಗೆಲ್ಲ ನಿಮ್ಮ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅನ್ನೋ ವಿಚಾರಗಳು ಕೂಡ. ಜೊತೆಗೆ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲಿ ಯಾವ ತಪ್ಪು ಕಾರಣ ಆಗ್ತಿದೆ ಮೂಲವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸಮಸ್ಯೆಗೆ ಯಾವ ಹಣ್ಣು ತರಕಾರಿಗಳು ಒಂದು ಉತ್ತಮ ಔಷಧಿಯಾಗಿ ಕೆಲಸ ಮಾಡ್ತವೆ, ನೀವು ಯಾಕೆ ಈ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಅದರ ಮಹತ್ವ ಕೂಡ ಇದೆ. ಜೊತೆಗೆ ವಿತ್ ಪಿಕ್ಚರ್ಸ್, ಯಾವುದು ನಿಮಗೆ ಬರೀ ಮುದ್ರಣ ಅಲ್ಲ, ವಿತ್ ಪಿಕ್ಚರ್ಸ್ ಕೂಡ ನಿಮಗೆ ಸಿಗತ್ತೆ. ಸೊ ಈ ರೀತಿ ವಿಚಾರಗಳು ನಿಮಗೆ ತಿಳಿಯೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಒಬ್ಬ ವೈದ್ಯರಾಗ್ಬೋದು ಅಥವಾ ಊರಿಗೆ ಒಬ್ಬ ವೈದ್ಯರಾಗ್ಬೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವುದೇ ಹಾಸ್ಪಿಟಲ್ಗಳಾಗಲಿ, ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ದೀರ್ಘಾವಧಿ ಔಷಧಿಗಳಾಗಲಿ ಅಥವಾ ಈಗ ಇರ್ತಾ ಇರ್ತಕ್ಕಂಥ ಹೆಸರುಗಳು ಕಾಯಿಲೆಗಳಿಗೆ ಇದು ಯಾವುದೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯಾದ ಮನೆ ಮದ್ದುಗಳೊಂದಿಗೆ ಜೀವನ ಮಾಡ್ತಾಯಿದ್ರು, ಉತ್ತಮ ಜೀವನ ಶೈಲಿ ಇಟ್ಕೊಂಡಿದ್ರು, ಉತ್ತಮ ಆಹಾರ ಪದ್ಧತಿ ಇತ್ತು, ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದರು. ಇವತ್ತು ಇದರಿಂದ ನಾವು ದೂರ ಇರೋದೇ ನಮ್ಮ ಕಾಯಿಲೆಗಳಿಗೆ ಮುಖ್ಯ ಕಾರಣ ಅನ್ನೋದು ನಮಗನ್ಸುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿಟ್ಟು ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ನೀವು ಸುಧಾರಣೆ ಮಾಡ್ಕೊಳ್ಬೋದು ಅಂತ ನಾವು ನಂಬಿದ್ದೀವಿ. ನಮಸ್ಕಾರ. ಈ ಒಂದು ನಮ್ಮ ಬಾಡಿಗೆ ಏನೇ ಒಂದು ನಾವು ತಗೊಳ್ಬೇಕಾದ್ರೂ ಕೂಡ ಅಥವಾ ನಮ್ಮ ಬಾಡಿಯಿಂದ ಆಚೆ ಹಾಕಬೇಕು ಅಂತಂದ್ರೂ ಕೂಡ ಈ ಬ್ರೈನ್ ಅನ್ನೋದು ತುಂಬಾ ಕೆಲಸ ಮಾಡುತ್ತೆ, ಅದು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅದರ ಒಂದು ಮೆಕಾನಿಸಮ್ ಏನು ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಬ್ರೈನ್ ಹೇಳಿಲ್ಲ ಅಂದ್ರೆ ನಮ್ಮ ಅಂಗಾಂಗಗಳು ಯಾವುದು ಕೆಲಸ ಮಾಡೋದಿಲ್ಲ. ಬ್ರೈನಿಂದ ಪ್ರತಿಯೊಂದು ನಮ್ಮ ದೇಹಕ್ಕೆ ಲಕ್ಷಾಂತರ ನರಮಂಡಲಗಳು ಸಂಚಾರ ಆಗಿದೆ. ಪ್ರತಿಯೊಂದು ಅಂಗಾಂಗಗಳಿಗೂ ರಕ್ತನಾಳಗಳ ಮುಖಾಂತರ ಒಂದು ವಿಚಾರವನ್ನ ಕಳಿಸುವಂತ ಕೆಲಸ ಮೆದುಳು ಮಾಡುತ್ತೆ. ಆ ಮೆದುಳು ಹೇಳಿಲ್ಲ ಅಂತ ಹೇಳಿದ್ರೆ ಯಾವುದು ಮಾಡೋದಿಲ್ಲ. ಇಂಥ ಒಂದು ಸಮಸ್ಯೆಗೂ ಕೂಡ ಅದರ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದಾ? ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಕ್ರಮೇಣ ಎಲ್ಲವೂ ಸಮಸ್ಯೆ ಆಗುತ್ತೆ. ಈಗ ವಯಸ್ಸಾಗ್ತಾ ನೆನಪಿನ ಶಕ್ತಿ ಕಡಿಮೆ ಆಯಿತು ಅಂತೀರಾ, ಮರ್ತೋಗುತ್ತೆ ಅಂತೀರಾ. ಕೆಲವರು ಮೂತ್ರ ಹೋಗ್ತಾರೆ, ಹಾಸಿಗೆಲೆ ಹೋಗಿರ್ತಾರೆ ಗೊತ್ತಿರಲ್ಲ, ಅಥವಾ ಅವ್ರು ನಿಂತ ಜಾಗದಲ್ಲೇ ಮೂತ್ರ ಹೋಗಿರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಒಂದು ಮೆದುಳಿನ ಸಮಸ್ಯೆ ಕಾಡುತ್ತೆ, ಇನ್ನೊಂದು ಸ್ಪರ್ಶಜ್ಞಾನದ ಸಮಸ್ಯೆ ಕಾಡುತ್ತೆ. ಯಾಕಂದರೆ ರಕ್ತನಾಳಗಳು ಎರಡಕ್ಕೂ ಕಾರಣ. ಮೆದುಳು ಕೆಲಸ ಮಾಡದೇ ಇರೋದಕ್ಕೂ ರಕ್ತನಾಳಗಳೇ ಕಾರಣ, ಸ್ಪರ್ಶಜ್ಞಾನ ಕಳ್ಕೊಂಡಿರೋದಕ್ಕೂ ರಕ್ತನಾಳಗಳೇ ಕಾರಣ. ಮೆದುಳಿನಿಂದ ಹಾದು ಹೋಗೋ ಜಾಗದಲ್ಲಿ ರಕ್ತ ಸಂಚಾರದ ಕೊರತೆ ಆಗಿದ್ದು, ಮೆದುಳು ತನ್ನ ಶಕ್ತಿನ ಕಡಿಮೆ ಮಾಡಿಕೊಂಡಿದ್ದು, ನೆನಪಿನ ಶಕ್ತಿ ಕಳ್ಕೊಂಡಿದ್ರೆ ಆ ವ್ಯಕ್ತಿಗೆ ಮಾನಸಿಕ ರೋಗಿ ಅಂತ ಹೇಳ್ತೀವಿ. ಇಂಥವರಿಗೆ ಮೂತ್ರ ಹೋಗಿದ್ದು ಗೊತ್ತಾಗಲ್ಲ. ಇದು ಕೂಡ ವಯಸ್ಸಾಗ್ತಾ ಬರುವಂಥ ಒಂದು ಸಮಸ್ಯೆ ಆಗಿದೆ. ಚಿಕ್ಕ ಮಕ್ಕಳಲ್ಲಿ ಇರುತ್ತೆ, ಅದು ಬೇರೆ, ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ಬೋದು. ಆದರೆ ಒಂದು ವಯಸ್ಸಲ್ಲೂ ಚೆನ್ನಾಗೇ ಇದ್ದು ಏಜ್ ಆಗ್ತಾ ಆಗ್ತಾ ಅವರು ಶಕ್ತಿಯನ್ನು ಕಳ್ಕೊಳ್ತಿದ್ದಾರೆ. ಇದು ಮೆದುಳಿನ ಏಜ್ ಆಗಿರೋದು, ಮೆದುಳಿಗೆ ಆಯಸ್ ಆಗಿದೆ ಅಂತ. ಸೊ ಇಂಥ ವ್ಯಕ್ತಿಗಳಿಗೂ ಈ ರೀತಿ ಸಮಸ್ಯೆ ಆಗುತ್ತೆ. ಇನ್ನು ಕೆಲವು ಸಂದರ್ಭ ಈ ಸ್ಪೈನಲ್ ಕಾರ್ಡಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗಿರೋದು, ಸ್ಪೈನಲ್ ಕಾರ್ಡಲ್ಲಿ ರಕ್ತನಾಳಗಳ ಸಂಚಾರ ಕಡಿಮೆ ಆಗಿರೋವಂಥದ್ದು, ಬ್ಲಾಕೇಜ್ ಇರುವಂಥದ್ದು, ಅಥವಾ ಮೂಳೆ ಮೇಲೆ ಮೂಳೆ ಕೂತು ರಕ್ತ ಸಂಚಾರ ಆಗದೆ ಇರೋಂಗೆ ಮಾಡಿರೋವಂಥದ್ದು. ಈ ಕಾರಣಗಳು ಕೂಡ ಅಲ್ಲಿ ನಮ್ಮ ಮೂತ್ರನಾಳಗಳಲ್ಲಿ ಏನಾದರೂ ಬರ್ತಕ್ಕಂಥ ರಕ್ತ ಸಂಚಾರ ಬ್ಲಾಕೇಜ್ ಆಗಿದ್ರೂ ಕೂಡ ಸ್ಪರ್ಶಜ್ಞಾನವನ್ನು ಕಳ್ಕೊಳ್ಳುತ್ತೆ. ಆಗ ಆ ವ್ಯಕ್ತಿಗೆ ಮೋಷನ್ ಹೋದ್ರೂ ಕೆಲವರಿಗೆ ಗೊತ್ತಾಗೋದಿಲ್ಲ, ಯೂರಿನ್ ಹೋದ್ರೂ ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ಇದು ಸ್ಪರ್ಶಜ್ಞಾನವಿಲ್ಲದೆ ಆಗೋ ಸಮಸ್ಯೆ. ಓಕೆ,
ಈ ಒಂದು ಹಸ್ಟಿಲ ಊತ ಅನ್ನುವಂಥ ಮಾತನ್ನ ನೀವು ಹೇಳಿದ್ರಿ. ಇಂಥ ಒಂದು ಸಮಸ್ಯೆ ಬರೋದಾದ್ರೂ ಕೂಡ ಯಾಕೆ, ಯಾವೆಲ್ಲ ಕಾರಣಗಳಿಂದ ಮೂಲತಃ ಇಂತಹ ಒಂದು ರೀಸನ್ನಿಂದನೇ ಈ ರೀತಿಯಾಗಿರುವಂಥ ಸಮಸ್ಯೆ ನಿನ್ನ ಬಂದಿದೆ ಅನ್ನೋದಕ್ಕೆ ನೀವು ಹೇಳಿದ್ರಿ ಮಲಬದ್ಧತೆ ಅನ್ನೋಂಥದ್ದನ್ನು ರೀಸನ್ ಕೊಡ್ರಿ. ಬಟ್ ಆಹಾರ ಪದ್ಧತಿ ಅಂತ ಬರೋದಾದ್ರೆ ಆಹಾರ ಪದ್ಧತಿ ಬಗ್ಗೆ ಏನಂತೀರ? ಖಂಡಿತ, ಅವರ ತಿಂದಂಥ ಆಹಾರವೇ ಇವತ್ತು ಮಲಬದ್ಧತೆ ಮಾಡಿರೋದು. ಸೊ ಮಲಬದ್ಧತೆ ಮೂಲವಾದರೆ ನೆಕ್ಸ್ಟ್ ಅಂತ ಬಂದರೆ ಅಧಿಕ ಮಾಂಸಾಹಾರ ಸೇವನೆ. ಯಾರು ವಿಪರೀತ ಮಾಂಸವನ್ನು ತಿಂತಾ ಇರ್ತಾರೆ ಅಂಥವ್ರಿಗೆ ಬಂದೇ ಬರುತ್ತೆ ಇದು ಕಂಪಲ್ಸರಿ, ಇದರಿಂದ ಆಗುವಂಥದ್ದು. ಇನ್ನು ಅಧಿಕವಾದ ಬೇಕ್ರಿ ಐಟಮ್ಸ್, ವಿಪರೀತ ಪಿಜ್ಜಾ, ಬರ್ಗರ್ಸ್, ಈ ಮೈದಾ ಪ್ರಾಡಕ್ಟ್ಸ್ ಇದೆಯಲ್ಲ ಬೇಕ್ರಿಲಿ, ಕೇಕ್ ತಿಂದೆ, ಪಪ್ಸ್ ತಿಂದೆ, ಅಥವಾ ಪಿಜ್ಜಾ ಬರ್ಗರ್ಸ್ ತಿಂದೆ, ಪ್ರತಿನಿತ್ಯ ಇದರಲ್ಲೇ ಇರ್ತಾರೆ, ದಿನ ಬೆಳಗ್ಗೆ ಆದರೆ ಅದೇ ಸಂಜೆ ಆದರೆ ಅದೇ, ಈ ಥರ ವ್ಯಕ್ತಿಗಳಿಗೂ ಬಹುಬೇಗ ಈ ಸಮಸ್ಯೆ ಕಾಣಿಸ್ಕೊಡುತ್ತೆ. ಇನ್ನು ದುಶ್ಚಟಗಳು, ಡ್ರಿಂಕ್ಸ್ ಮಾಡೋರಿಗೆ ಖಂಡಿತ ಇದು ಬರುತ್ತೆ, ಅಧಿಕ ಮದ್ಯಪಾನಿಗಳಿಗೆ ಇದು ಸಮಸ್ಯೆ ಕಾಡುತ್ತೆ. ಇನ್ನು ಧೂಮಪಾನಿಗಳು ಖುಷಿ ಪಡೋವಂಥದ್ದೆಲ್ಲ ಅದು ಕೂಡ ತೊಂದರೆನೇ, ಆದರೆ ಮದ್ಯಪಾನ ಇದಕ್ಕೆ ಮೂಲವಾಗಿ ಹೊಡೆತ ಕೊಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಇನ್ನು ನೀರು ಕಡಿಮೆ ಕುಡಿಯೋದು ಮೂಲ, ಯಾಕೆಂದರೆ ಇದು ನಾನು ಏನು ಹೇಳ್ತಾ ಇದ್ದೀನಿ ಅವೆಲ್ಲವೂ ಮಲಬದ್ಧತೆನೇ ತರುತ್ತೆ. ಸೊ ನೀರು ಕಡಿಮೆ ಕುಡಿದ್ರೆ ಮಲಬದ್ಧತೆ ಆಗುತ್ತೆ, ಅಧಿಕವಾಗಿ ಮಾಂಸ ತಿಂದರೆ ಮಲಬದ್ಧತೆ ಆಗುತ್ತೆ. ಆದರೆ ಮಲಬದ್ಧತೆಯ ಮೂಲಗಳು ಇವೆಲ್ಲ, ನೀರು ಕಡಿಮೆ ಕುಡಿಯೋರಿಗೂ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸಾಮಾನ್ಯ ನೀವು ನೋಡ್ತೀರಾ, ಒಂದು ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ತಿಳಿಸೋರಿಲ್ಲದೆ ಕುಡಿಯೋದಿಲ್ಲ, ಮಧ್ಯಮ ವಯಸ್ಸಿಗೆ ಬಂದಾಗ ಕೆಲಸದ ಒತ್ತಡದಲ್ಲಿ ಕುಡಿಯೋದಿಲ್ಲ, ವಯಸ್ಸಾಗ್ತಾ ಅವ್ರಿಗೆ ಆಸಕ್ತಿನೇ ಇರಲ್ಲ, ಕುಡಿಯೋದಿಲ್ಲ. ಒಟ್ಟಾರೆ ಅವರು ಒಂದೊಂದು ಹಂತದಲ್ಲೂ ದೇಹಕ್ಕೆ ನೀರು ಕೊಡದೆ ಮಾಡಿರ್ತಾರೆ. ಸೊ ನೀರು ಕೊಡದೇ ಇರೋದು ಕೂಡ ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟನ್ನು ಜಾಸ್ತಿ ಮಾಡುತ್ತೆ. ಓಕೆ, ಇನ್ನು ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ, ಇಂಥ ಒಂದು ಸಮಸ್ಯೆಯಿಂದ ನಾನು ದೂರ ಇರಬೇಕು ಅನ್ನೋದು? ಈ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ನಮ್ಮ ಹೊಟ್ಟೆನ ಶುದ್ಧವಾಗಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೊಟ್ಟೆಯ ಭಾಗದಲ್ಲಿ ಒಂದು ಒತ್ತಡವನ್ನು ನಾವು ಸೃಷ್ಟಿ ಮಾಡಬಾರ್ದು. ನಾವು ಹಿಂಗೆ ನೋಡಿದ್ರೆ ನಮ್ಮ ಕೆಳಭಾಗ, ನಮ್ಮ ಕತ್ತನ್ನ ಬಗ್ಸಿದ್ರೆ ನಮ್ಮ ಕಣ್ಣಿಗೆ ಹೊಟ್ಟೆ ಕಾಣಿಸ್ಬಾರ್ದು, ಅವರು ಆರೋಗ್ಯವಂತರು ಅಂತ. ಆಹಾರ ಸರಿಯಾಗಿ ತಗೊಳ್ಳದೆ, ಅಪೌಷ್ಟಿಕತೆಯಿಂದ ನೀರನ್ನ ಸರಿಯಾಗಿ ಕುಡದೆ ಒಣಗೋಗಿರೋರು ಎಷ್ಟೋ ಇದ್ದಾರೆ, ಹಾಗಂತ ಅವ್ರು ಆರೋಗ್ಯವಂತರಂತಲ್ಲ. ಆರೋಗ್ಯವನ್ನು ಕಾಪಾಡಿಕೊಂಡಿರಬೇಕು. ನಮ್ಮ ತಲೆಯನ್ನು ಬಗ್ಸಿದ್ರೆ ನಮ್ಮ ಹೊಟ್ಟೆ ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ಅದು ಕಾಣ್ತಿದೆ ಅಂದರೆ ಅಲ್ಲೊಂದು ಒತ್ತಡ ಇದೆ ಅಂತ ಅರ್ಥ. ಸೊ ಟೈಟ್, ಹೌದು, ಹೊಟ್ಟೆಯಲ್ಲಿ ಒಂದು ಬಿಗಿಯನ್ನು ನಾವು ತಂದಿದ್ದೀವಿ ಅಂತ. ಸೊ ಇದು ನಾವು ಕಡಿಮೆ ಮಾಡಬೇಕು, ತೂಕವನ್ನು ಇಳಿಸ್ಕೊಳ್ಬೇಕು. ಆಹಾರದಲ್ಲಿ ಯಾವಾಗಲೂ ಶಾಖ ಆಹಾರವನ್ನು ಇಟ್ಕೊಳ್ಬೇಕು. ತರಕಾರಿಗಳ ಸೇವನೆ ಹೆಚ್ಚು ಮಾಡೋದು, ಹಣ್ಣುಗಳ ಸೇವನೆ ಹೆಚ್ಚು ಮಾಡೋದು, ಆದಷ್ಟು ಜೀರ್ಣಕ್ಕೆ ನಾವು ಸಹಾಯವನ್ನು ಮಾಡಬೇಕು. ಇನ್ ಟೈಮ್ ಊಟವನ್ನು ಇಟ್ಕೊಳ್ಬೇಕು. ಯಾವತ್ತೂ ಲೇಟ್ ಊಟ ಮಾಡೋದು, ದಿನಕ್ಕೆ ಒಂದೇ ಊಟ ಮಾಡೋದು, ತಿಂದರೆ ವಿಪರೀತ ತಿನ್ನೋದು, ಈ ಥರದನ್ನು ಮಾಡಬಾರ್ದು. ನೀರು ಪ್ರತಿ ಗಂಟೆಗೊಮ್ಮೆ ಕುಡಿತಾ ಇರಬೇಕು. ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗ್ತಿರಬೇಕು. ಇದು ಎಲ್ಲೂ ಉಳಿತಿದೆ ಅನ್ನಿಸ್ಬಾರ್ದು. ಸೊ ಇದನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು. ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕು. ಮಾಂಸಾಹಾರ ಕೂಡ ಒಂದು ದುಶ್ಚಟ, ಕಾಫಿ ಟೀ ಕೂಡ ಒಂದು ದುಶ್ಚಟ, ಇವುಗಳಿಂದ ದೂರ ಇರೋದು ತುಂಬ ಒಳ್ಳೆಯದು. ಓಕೆ, ತುಂಬ ಜನ ನಮಗೂ ಕೂಡ ಕಾಲ್ಸ್ ಮಾಡಿ ಕೇಳಿದ್ದಾರೆ, ಮತ್ತು ಈ ನಮ್ಮ ಸಂಚಿಕೆ ನೋಡಿರೋರು ಕೂಡ ಹೇಳ್ತಾರೆ ಕಾಫಿ ಟೀ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ, ಆದರೂ ಕೂಡ ಪರ್ಯಾಯವಾಗಿ ಆಲ್ಟರ್ನೇಟ್ ಆಗಿ ನನಗೆ ಬೇರೆ ಏನಾದರೂ ಹೇಳಬೇಕಲ್ವಾ ನಿಮ್ಮ ಮೇಡಮ್ಮು ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತಾರೆ? ಓಕೆ, ಖಂಡಿತವಾಗ್ಲೂ ಕಾಫಿ ಟೀ ಬದಲು ಉತ್ತಮವಾದ ಒಂದು ಕಷಾಯ ಅಂದರೆ ಜೀರಿಗೆ, ಧನ್ಯ, ಶುಂಠಿ, ಏಲಕ್ಕಿ. ಇದು ಕಾಮನ್ ಆಗಿ ಯಾರು ಬೇಕಾದರೂ ತಗೋಬೋದು. ನನಗೆ ಶೀತ ಆಯಿತು, ನನಗೆ ಉಷ್ಣ ಆಯಿತು ಅಂತ ಹೇಳೋಂಗೇ ಇಲ್ಲ ಪ್ರತಿಯೊಬ್ಬರು. ಜೀರಿಗೆ, ಧನ್ಯ, ಶುಂಠಿ, ಏಲಕ್ಕಿ, ಸ್ವಲ್ಪ ರುಚಿಗೆ ಬೆಲ್ಲ ಅರಿಶಿನವನ್ನು ಸೇರಿಸ್ಕೊಳ್ಬೋದು. ಇದು ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ, ಹಸಿವನ್ನು ಜಾಸ್ತಿ ಮಾಡುತ್ತೆ, ಪಿತ್ತವನ್ನು ಕಂಟ್ರೋಲ್ ಮಾಡುತ್ತೆ, ತಲೆ ಸುತ್ತನ್ನು ನಿವಾರಣೆ ಮಾಡುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಪ್ರತಿಯೊಂದಕ್ಕೂ ಉತ್ತಮ ಔಷಧಿ ಅಂತಲೇ ಹೇಳ್ಬೋದು. ಈ ಒಂದು ಕಷಾಯವನ್ನು ಹಾಲಲ್ಲೂ ಮಾಡ್ಕೊಳ್ಬಹುದು, ನೀರಲ್ಲೂ ಮಾಡ್ಕೊಳ್ಬಹುದು, ಅವ್ರಿಗೇನು ಇಚ್ಛಾನುಸಾರ ಇದೆ. ಹಾಲಲ್ಲಿ ಮಾಡೋದ್ರಿಂದ ಹಾಲಿನ ಶಕ್ತಿ ಕೂಡ ನಮ್ಗೆ ಹೋಗುತ್ತೆ, ನೀರಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಬೋದು, ಹಾಲು ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ, ಖಂಡಿತ. ಈ ಒಂದು ಹಸ್ಟಿಲ ಊತ, ಈ ಒಂದು ಸಮಸ್ಯೆ ಬರುವಂಥದ್ದು ಅನುವಂಶಿಕವಾಗಿ ಬರುವಂಥದ್ದ ಅಂತ? ಅನುವಂಶಿಕ ಅಂತ ಯಾವ ಕಾಯಿಲೆಗಳು ಇಲ್ಲ. ಸಾಮಾನ್ಯವಾಗಿ ಯಾವ ಸಮಸ್ಯೆನ ನಾವು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ, ಅವಾಗ ಒಂದು ಪುಲಿಸ್ಟಾಪ್ ಈ ಅನುವಂಶಿಕ ಅಂತ ಬಂದ್ರು. ಯಾಕಂದ್ರೆ ಹೇಳ್ತಾರೆ ನಮ್ಮ ತಾತನ್ಗಿತ್ತು ಅದಕ್ಕೆ ಇವನಿಗೆ ಬಂದಿದೆ, ನಮ್ಮ ಅಪ್ಪ ಅವ್ರಿಗಿತ್ತು ಅದಕ್ಕೆ ಅವ್ರಿಗೆ ಹಂಗೆ ಬಂದಿದೆ ಅನ್ನೋಂಥ ಮಾತನ್ನ ನಾವು ಕೇಳಿ. ಖಂಡಿತ, ತುಂಬ ಸಾಕಷ್ಟು ಕಾಯಿಲೆಗಳನ್ನು ಆಕೆ ಹೇಳ್ತಾರೆ. ಆದರೆ ಅದು ನಾವು ಇಟ್ಕೊಳ್ಬೇಕಂತ ಇಲ್ಲ, ತಂದೆಗಿತ್ತು ನನಗಿರಬೇಕು ಅಂತ ನಾವು ಇಟ್ಕೊಳಕ್ಕೆ ಅದು ಆಸ್ತಿ ಅಲ್ಲ ಕಾಯಿಲೆ. ಸೊ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ತಂದೆ ಮಾಡಿದಂಥ ತಪ್ಪನ್ನ ಮಕ್ಕಳು ಮಾಡಬಾರ್ದು. ಎಷ್ಟೋ ಮನೆಯಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲ ಅವರ ಜೀವನ ಶೈಲಿ ಹೇಗಿರಬೇಕು, ಆಹಾರ ಹೇಗಿರಬೇಕಂತ. ಈಗ ನಮ್ಮನ್ನು ನಮ್ಮ ಮಕ್ಕಳು ಒಂದು ಆಶ್ರಯವನ್ನು ಪಡೀತಾರೆ, ನಾವು ಹೆಂಗೆ ಅವರಿಗೆ ಕಲಿಸ್ತಾ ಹೋಗ್ತೀವಿ ಅದನ್ನೇ ಅವ್ರು ಕಲಿತಾರೆ. ನಾನು ಅರ್ಧ ಲೀಟ್ರ್ ನೀರು ಕುಡಿದು ಮಕ್ಕಳಿಗೆ 4 ಲೀಟ್ರ್ ಕೊಡ್ಸೋಕ್ಕೆ ಸಾಧ್ಯನಾ? ಸೊ ನಾವು ನೀರು ಕಡಿಮೆ ಕುಡಿದ್ರೆ ಮಕ್ಕಳಿಗೂ ಕೊಟ್ಟಿರಲ್ಲ, ಅವು ಕಲಿಯಲ್ಲ, ಮತ್ತು ಅವ್ರಿಗೆ ಹೇಳೇ ಇಲ್ಲಲ್ಲ ನಾವು ನೀವು ನೀರು ಯಾಕೆ ಕುಡಿಬೇಕಂತ. ಸೊ ಅದು ಅಭ್ಯಾಸ ಇಲ್ಲ.
ನಾವು ಕಾಫಿ ಕುಡಿದ್ರೆ ಮಕ್ಕಳಿಗೂ ಕಾಫಿ ಕೊಟ್ಟಿರ್ತೀವಿ. ಇವತ್ತಿನ ಮಕ್ಕಳಂತೂ ಒಂದ್ ಸ್ಟೆಪ್ ಮುಂದೆ, ತಂದೆ ತಾಯಿ ಏನ್ ತಿಂತಾರೋ ಬಿಡ್ತಾರೋ ಮಕ್ಕಳಿಗೆ ತಿನ್ನಿಸ್ತಾರ ಆಹಾರಗಳೆಲ್ಲವೂ ವಿರುದ್ಧನೆ, ಎಲ್ಲವೂ ವಿಷವನ್ನ ಸೇವನೆ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಸೊ ಹೀಗೆ ತಂದೆಗಿರೋ ಸಮಸ್ಯೆ ಅವರ ಜೀವನ ಶೈಲಿಯಿಂದ ಬರುತ್ತೆ ವಿನಃ ದೇಹದಿಂದ ದೇಹಕ್ಕೆ ಬರ್ಬೇಕಂತ ಇಲ್ಲ. ಕೆಲವೊಂದು ಸಮಸ್ಯೆಗಳು ಬರಬಹುದು, ಆದ್ರೆ ಅದನ್ನ ತಡೆಗಟ್ಟೋ ಶಕ್ತಿ ನಮ್ಮಲ್ಲಿದೆ. ಮನೇಲಿ ಒಬ್ರಿಗೆ ಆ ಸಮಸ್ಯೆ ಇದೆ ಅಂದ ಕೂಡ್ಲೆ ಅದ್ರ ಮೂಲ ತಿಳ್ಕೊಳ್ಬೇಕು, ಅವ್ರೇನ್ ತಪ್ಪು ಮಾಡ್ತಿದ್ರು, ಈ ಕಾಯಿಲೆಗೆ ಮೂಲ ತಪ್ಪುಗಳೇನು, ನಾವ್ ಏನ್ ಮಾಡಿದ್ರೆ ಇದು ಬರಲ್ಲ, ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಅವ್ರಿಗೆ ಇದ್ದು ಮಾತ್ರಕ್ಕೆ ನಮಗೆ ಬರಬೇಕಂತ ಇಲ್ವೇ ಇಲ್ಲ. ಬಟ್ ಆದರೆ ಈ ಒಂದು ಜೆನೆಟಿಕ್ಸ್ ಆಗಿರ್ಬೋದು ಅಥವಾ ಕೋಡಿಂಗ್ಸ್ ಆಗಿರ್ಬೋದು, ಈ ಒಂದು ಜೀನ್ಸ್ ಆಗಿರ್ಬೋದು, ಈ ಒಂದು DNA ಇವನ್ನೆಲ್ಲ ನೋಡಿದಾಗ ಯಾವ ರೀತಿ? ಅಲ್ಲ ಖಂಡಿತ ಅದು ಬಂದಿರಬಹುದು. ನಾನು ಹೇಳ್ತಿರೋದು ಬಂದಿರೋದನ್ನ ಇಟ್ಕೊಳಕ್ ಅದು ಆಸ್ತಿ ಅಲ್ಲ ಅಂತ ಅದನ್ನೇ ಹೇಳಿದೆ. ಈಗಲೂ ನಮ್ಮಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಶಕ್ತಿ ಇದೆ. ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಶಕ್ತಿ ಇದೆ. ಈಗ ತಂದೆ ತಾಯಿ, ಈಗ ತಾಯಿನೇ ತಾನು ಗರ್ಭಿಣಿ ಇರುವಾಗ ಏನೋ ಸಮಸ್ಯೆ ಇತ್ತು, ತಾಯಿಗೆ ಗೊತ್ತಿಲ್ಲ. ಸೊ ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಪೌಷ್ಟಿಕಾಂಶ ಇರೋ ಆಹಾರ ತಿನ್ನಕ್ಕಾಗಲಿಲ್ಲ, ಅಥವಾ ತಾಯಿಗೇನೋ ಚಿಂತೆ ಇದ್ದಿರಬಹುದು, ಅಥವಾ ತಾಯಿಯಲ್ಲೇ ಏನೋ ದೌರ್ಬಲ್ಯಗಳಿರಬಹುದು. ಅದು ಮಗುವಿಗೆ ಬಂದ ಮಾತ್ರಕ್ಕೆ ಮಗುವನ್ನ ಹಂಗೆ ಇಟ್ಕೊಂಡು ಬರೋಕ್ಕಾಗಲ್ಲ. ನಾವು ಆ ಮಗುವನ್ನ ನಾವು ಬದಲಾಯಿಸ್ಕೊಳ್ಳೇಬೇಕು. ಈಗ ಎಷ್ಟೋ ಸಾರಿ ಮಕ್ಕಳು ಆರ್ಟಿಸಮ್ ಬಂದಿದೆ, ಎಷ್ಟೋ ಮಕ್ಕಳು ಅಂಗವಿಕಲರ, ಅಂದರೆ ಹುಟ್ಟುತ್ತಾನೆ ನಡೀಲಿಕ್ಕೆ ಶಕ್ತಿ ಇಲ್ಲ, ಹಾಸಿಗೆಯಲ್ಲೇ ಮಲಗಿರೋ ಎಷ್ಟೋ ಮಕ್ಕಳಿದ್ದಾರೆ. ಅವರನ್ನ ಜೆನೆಟಿಕ್ ಅಂತ ನಾವು ಹಂಗೆ ಬಿಡೋಕ್ಕಾಗಲ್ಲ. ದೇಶೀಯ ವೈದ್ಯ ಪದ್ಧತಿಯಿಂದ ಪ್ರತಿಯೊಂದನ್ನು ಸರಿಪಡಿಸಬಹುದು. ನಮ್ಮಲ್ಲಿ ಆ ತರದ ಮಕ್ಕಳುಗಳು ಕೂಡ ಸರಿ ಹೋಗ್ತಾ ಇದ್ದಾರೆ. ಇದನ್ನ ಜೆನೆಟಿಕ್ ಅಂತ ಬಿಟ್ಟಿದ್ರೆ ಅದು ಹಂಗೆ ಇರ್ತಾ ಇತ್ತು. ಅಲ್ಲಿ ಶಕ್ತಿಯನ್ನ ತುಂಬಬೇಕು ನಾವು. ಶಕ್ತಿ ತುಂಬಿದಾಗ ಮತ್ತು ಆ ಸಮಸ್ಯೆಯ ಮೂಲವನ್ನ ತಿಳಿದಾಗ ಎಲ್ಲವನ್ನೂ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಬರದೇ ಇರೋಂಗ್ ಮಾಡ್ಕೊಳಕ್ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಮನೇಲಿ ಒಬ್ರಿಗೆ ಇದೆ ಅಂದಾಗ ನಾವು ಅದನ್ನ ಎಚ್ಚರಿಕೆ ತಗೋಬೇಕು. ತಾಯಿಗೆ ಶುಗರ್ ಬಂದಿದೆ ನನಗೂ ಬರಲಿ ಅಂತ ಕಾಯಬಾರ್ದು. ಅವರಿಗೆ ಶುಗರ್ ಬಂದಿದ್ ಯಾವ ಕಾರಣಕ್ಕೆ, ಆ ತಪ್ಪನ್ನ ನಾನು ಮಾಡಬಾರ್ದು ಅಂದ್ರೆ ಖಂಡಿತ ಬರೋದಿಲ್ಲ. ಖಂಡಿತ ಮೇಡಮ್. ಇನ್ನ ಈ ಒಂದು ಯೋಗವನ್ನ ಬೆಟ್ಟದಲ್ಲಿ ಇಂತಹ ಒಂದು ಸಮಸ್ಯೆ ಇರೋದ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿರತ್ತ? ಇಲ್ಲಿ ಮುಖ್ಯ ಅವ್ರಿಗೆ ಮಾಡಿಸೋದು ಹೊಟ್ಟೆ ಶುದ್ಧಿ. ಫಸ್ಟ್ ಹೊಟ್ಟೆ ಭಾಗ ಹಗುರವಾಗ್ಬೇಕು ಅವ್ರಿಗೆ, ಅಲ್ಲೊಂದು ಜಾಗ ಸಿಗ್ಬೇಕು. ಸೊ ಇದರಿಂದ ಅವ್ರಿಗೆ 50% ಗುಣಮುಖರಾಗ್ತಾರೆ. ಇನ್ನು ಅವ್ರ ತಪ್ಪುಗಳನ್ನ ನಿಲ್ಲಿಸ್ತೀವಿ. ನಮ್ಮಲ್ಲಿ ಬಂದ್ಮೇಲೆ ಕಂಪ್ಲೀಟ್ ನಾನ್ ವೆಜ್ ಬಿಟ್ಬಿಡ್ಬೇಕು. ಚಿಕಿತ್ಸೆ ಅವಧಿ, ಚಿಕಿತ್ಸೆ ನಂತರ ಅವರಿಗೆ ಏನಾದರೂ ನಾನ್ ವೆಜ್ ಬಿಟ್ಟಿದ್ರಿಂದ ಒಂದು ಒಳ್ಳೆ ಅನುಭವ ಆಗಿದೆ, ನನ್ನ ಆರೋಗ್ಯಕ್ಕೆ ಇದು ಒಳ್ಳೇದಲ್ಲ ಅಂತ ಯಾರಿಗೆ ಅನಿಸುತ್ತೋ ಅವ್ರು ಖಂಡಿತವಾಗ್ಲೂ ಲೈಫ್ ಟೈಮ್ ಬಿಟ್ಟರೆ ಒಂದಷ್ಟು ಪ್ರಾಣಿಗಳು ಬದುಕೊಳ್ತವೆ. ಇನ್ನೊಂದು, ಅವ್ರ ಆರೋಗ್ಯ ಚೆನ್ನಾಗೇ ಇರುತ್ತೆ. ನಮಗೆ ಬಿಟ್ಟಿರೋಕೆ ಆಗಲ್ಲ ಅಂದರೆ ಅವ್ರಿಗೆ ಹೇಳಿರ್ತೀವಿ, ತುಂಬ ದೀರ್ಘಾವಧಿಯಲ್ಲಿ ಸಮಯದಲ್ಲಿ ಒಂದು ಸ್ವಲ್ಪವನ್ನು ಟೇಸ್ಟಿಗೋಸ್ಕರ ನೀವು ತಿನ್ಬೋದು, ಅದನ್ನೇ ಆಹಾರವಾಗಿ ಬಳಸಬೇಡಿ ಅನ್ನೋ ಮಾಹಿತಿ ಕೊಟ್ಟಿರ್ತೀವಿ. ಸೊ ಇದು ನಮ್ಮ ಔಷಧಿ ಪೀರಿಯಡ್ ಅಲ್ಲಿ ಅವ್ರು ಮಾಡಬೇಕಾಗಿರೋದು. ಇನ್ನು ದುಶ್ಚಟಗಳಂತೂ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಹೇಳ್ತೀವಿ. ಲೈಫ್ ಟೈಮ್ ತಗೊಳ್ಳೋಂಗಿಲ್ಲ. ಕಾಫಿ, ಟೀ, ಡ್ರಿಂಕ್ಸು, ಸ್ಮೋಕು ಇದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ನೀರನ್ನು ಕುಡಿಯೋದನ್ನ ಹೆಚ್ಚಳ ಮಾಡಿರ್ತೀವಿ. ತರಕಾರಿ ಊಟ ಜಾಸ್ತಿ ಮಾಡಿರ್ತೀವಿ. ಇಲ್ಲಿ ಬರೀ ಪ್ರೋಸ್ಟೇಟ್ ಮಾತ್ರ ಸೇಫ್ ಆಗ್ತಿಲ್ಲ, ಟೋಟಲ್ ಬಾಡಿನೇ ಸೇಫ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಅವರು ದೊಡ್ಡ ಸಮಸ್ಯೆಯಾಗಿ ನೋಡಿರೋದು ಪ್ರೋಸ್ಟೇಟ್ ಇದ್ರೆ, ಇಡೀ ದೇಹದಲ್ಲಿ ಎಲ್ಲೆಲ್ಲೋ ಏನೇನೋ ಸಮಸ್ಯೆಗಳಿರುತ್ತೆ. ನಿದ್ರೆ ಸರಿ ಇಲ್ಲ, ಊಟ ಸರಿ ಇಲ್ಲ, ತಿಂದ್ಮೇಲೆ ಜೀರ್ಣ ಆಗ್ತಿಲ್ಲ, ಅಂಗಾಲುರಿ ಇದೆ, ಕೆಳ ಹೊಟ್ಟೆ ನೋವಿದೆ, ಸೊಂಟ ನೋವಿದೆ, ತಲೆನೋವು ಬರುತ್ತೆ, ತಲೆ ಸುತ್ತ ಬರುತ್ತೆ, ಇವೆಲ್ಲ ನೆಗ್ಲೆಜಬಲ್ ಮಾಡಿರ್ತಾರೆ, ಸೈಡಲ್ಲಿ ಇಟ್ಟಿರ್ತಾರೆ. ಆದರೆ ತೊಂದರೆ ಅಂತ ಹೇಳೋದು ಇದೊಂದನ್ನು ಹೇಳಿರ್ತಾರೆ. ಆದರೆ ನಮ್ಮ ಚಿಕಿತ್ಸೆಯಲ್ಲಿ ಅವರಿಗೆ ಗೊತ್ತಿಲ್ಲದೆ ಅವ್ರದ್ದೊಂದು ಲಿಸ್ಟೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಮತ್ತೆ ಅವ್ರು 1 ತಿಂಗಳು ಬಿಟ್ಟು ಬಂದಾಗ ಅವರನ್ನು ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕು, ಇದೆಲ್ಲ ಇತ್ತಲ್ಲ ನನಗೆ. ಸೊ ಅದಕ್ಕೂ ಒಂದು ಮಾಡಿದ್ದೀವಿ, ನಾವು ಕೊಡೋ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಫೈಲಲ್ಲಿ ಒಂದು ವೈಟ್ ಶೀಟ್ ಇಟ್ಟು ಕೊಡ್ತೀವಿ. ನೀವು ಮನೆಗೆ ಹೋದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ನೋಟ್ ಮಾಡಿ, ಚಿಕ್ಕದ್ರಿಂದ ದೊಡ್ಡದವ್ರಿಗೂ. ಅದು ತುಂಬಾ ಈಸಿ ಅನ್ಸಿದ್ರು ಪರವಾಗಿಲ್ಲ, ಅಥವಾ ಇದೆಲ್ಲ ಒಂದು ಸಮಸ್ಯೆನ ಅಂತ ಅನ್ಸಿದ್ರು ಪರವಾಗಿಲ್ಲ, ನೋಟ್ ಮಾಡಿ. ನಂಬರ್ ಹಾಕೊಂಡು ಎಷ್ಟು ಸಮಸ್ಯೆಗಳು ನಿಮ್ಮ ದೇಹಕ್ಕಿದೆ ನೋಟ್ ಮಾಡಿ. ನೆಕ್ಸ್ಟ್ 1 ತಿಂಗಳು ಬಿಟ್ಟು ನೀವು ವಾಪಸ್ ಬರುವಾಗ ಅದಷ್ಟನ್ನು ಆನ್ಸರ್ ಮಾಡಿ. ಈ ಸಮಸ್ಯೆ ಹೋದ ತಿಂಗಳು ಇತ್ತು, ಇವಾಗ ಇದೆಯಾ? ಇಲ್ಲ ಅಂದ್ರೆ 8 ಮಾರ್ಕ್. ಇದೆ ಅಂದ್ರೆ ಎಷ್ಟು ಪರ್ಸೆಂಟ್ ಇದೆ? ಇದರಲ್ಲೇ ನಿಮ್ಮ ಜೀವನ ಶೈಲಿಯ ಉಪಯೋಗ ನಿಮಗೆ ತಿಳಿಯುತ್ತೆ. ಇದು ನಮ್ಮ ಔಷಧಿಗೋಸ್ಕರ ಮಾಡಿಸೋದಲ್ಲ, ನೀವು ಜಸ್ಟ್ ಒಂದು ಬದಲಾವಣೆಯನ್ನ ತಂದುಕೊಂಡಿದ್ರಿಂದ, ಆಹಾರದಲ್ಲಿ ಬದಲಾವಣೆ, ದೇಹ ಶುದ್ಧೀಕರಣ, ಪ್ರತಿಯೊಂದನ್ನು ಬದಲಾವಣೆ ಮಾಡಿದ್ದಕ್ಕೆ ಬಂದಂತ ರಿಸಲ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ. ಸೊ ಇದನ್ನ ನಾವು ಮಾಡಿಸಿದಾಗ ಪ್ರತಿಯೊಬ್ಬ ರೋಗಿ ಬದಲಾಗೇ ಬದಲಾಗ್ತಾರೆ. ಖಂಡಿತ ಮೇಡಮ್. ಇನ್ನು ಶಾಖೆಗಳು ಅಂತ ಬರೋದಾದ್ರೆ ಯಾವೆಲ್ಲ ಶಾಖೆಗಳಿದ್ದಾವೆ ಯೋಗವನ್ನ ಬೆಟ್ಟದು ಅಂತ? ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆಹುರಳಿ ಬೋರ್ಸಂದ್ರ, ಚಿತ್ರದುರ್ಗದ ಸೀಬಾರ, ಹಾಗೆ ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ. ಪ್ರತಿ ಮಂಗಳವಾರ ಮತ್ತು ಬುಧವಾರ ಬಾಗಲಕೋಟೆ ಶಾಖೆಯಲ್ಲಿ ಚಿಕಿತ್ಸೆ ಲಭ್ಯವಿರುತ್ತೆ. ಉಳಿದಂಥ ಶಾಖೆಗಳಲ್ಲಿ ಪ್ರತಿದಿನ ನುರಿತ ವೈದ್ಯರ ತಂಡ ಚಿಕಿತ್ಸೆಯನ್ನು ನೀಡ್ತಾರೆ. ಇನ್ನು ನನ್ನನ್ನೇ ನೇರವಾಗಿ ಭೇಟಿಯಾಗಬೇಕಂದ್ರೆ ಮಂಗಳವಾರ ಬುಧವಾರ ಬಾಗಲಕೋಟೆಯಲ್ಲಿ ಸಿಗ್ತೀನಿ, ಹಾಗೆ ಉಳಿದಂಥ ದಿನ ಕುಣಿಗಲ್ ಶಾಖೆಯಲ್ಲಿ ಲಭ್ಯವಿರ್ತೀನಿ.
ಖಂಡಿತ ವೀಕ್ಷಕರೇ, ನಮ್ಮ ಟಿವಿ ಪರದೆ ಮೇಲೆ ಸ್ಕ್ರಾಲ್ ಆಗ್ತಾ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ. ನೀವೇ ಖುದ್ದಾಗಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ಬೋದು, ತಮ್ಗೆ ಏನೇ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇರು ಕೂಡ ಸರಿಯಾದಂಥ ಒಂದು ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಮೇಡಮ್ ಕೊನೆಯದಾಗಿ ಈ ಒಂದು ಪರಿಹಾರದ ಬಗ್ಗೆ ಮತ್ತೆ ಮನೆ ಮದ್ದದ ಬಗ್ಗೆ ಹೇಗೆ ಹೇಳ್ತೀರಾ ಅಂತ ಹೇಳಿ. ಪರಿಹಾರ ಅನ್ನೋದಕ್ಕಿಂತ ಈ ಸಮಸ್ಯೆ ಬರದೇ ಇರೋ ಹಾಗೆ ಅವರು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಕೆಲವು ಸಾರಿ ಈಗ ನಾನು ಆಲ್ರೆಡಿ ಹೇಳಿದೆ, ಬಹುಮೂತ್ರದ ಸಮಸ್ಯೆ ಆಗ್ತಿರುತ್ತೆ, ಅವಸರ ಮೂತ್ರದ ಸಮಸ್ಯೆ ಆಗ್ತಿರುತ್ತೆ, ಹಿಂಸೆ ಆಗ್ತಿರುತ್ತೆ ಮೂತ್ರ ಹೋಗುವಾಗ. ಇಂಥ ಸಂದರ್ಭಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಯಾವೆಲ್ಲ ಮನೆ ಮದ್ದುಗಳನ್ನು ಮಾಡಿಕೊಳ್ಬಹುದು ಅಥವಾ ಯಾವ ವೈದ್ಯರನ್ನು ಕನ್ಸಲ್ಟ್ ಮಾಡ್ಬೋದು, ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಹುಡುಕಿ ಅವರು ಹೋಗೋದು ತುಂಬ ಒಳ್ಳೆಯದು. ಅದರಲ್ಲಿ ದೇಶೀಯ ವೈದ್ಯ ಪದ್ಧತಿ ಯಾವುದೇ ಇದ್ರೂ ಉಪಯೋಗಕ್ಕೆ ಬರುತ್ತೆ. ಆ ಔಷಧಿಯನ್ನು ಬಳಸುವಾಗ ನಾವೇನು ಹೇಳ್ತಾ ಇದ್ದೀವಿ ಅದನ್ನು ಮಾಡಬೇಕು. ವೈದ್ಯರು ಹೇಳಿಲ್ಲ ಅಂತ ಬಿಡಬಾರ್ದು. ನೀವು ಯೋಗವನಕ್ಕೆ ಬನ್ನಿ ಅನ್ನೋದಲ್ಲ ನಮ್ಮ ಉದ್ದೇಶ. ದೇಶೀಯ ಮೆಡಿಸಿನ್ ಔಷಧಿಗಳು ನಿಮಗೆ ಪ್ರಯೋಜನ ಉಪಯೋಗಿಸಿ. ಆದರೆ ಉಪಯೋಗಿಸುವಾಗ ಎಲ್ಲಾ ವೈದ್ಯರು ಎಲ್ಲಾ ಮಾಹಿತಿಯನ್ನು ಹೇಳಿರೋದಿಲ್ಲ. ಅವ್ರು ಹೇಳಿಲ್ಲ ಅಂತ ಮಾಡಬಾರ್ದು, ನಿಮಗೋಸ್ಕರ ನೀವು ಮಾಡಬೇಕು. ನೀವು ಎಲ್ಲೇ ಚಿಕಿತ್ಸೆ ಪಡ್ಕೊಂಡ್ರು ನಾವೀಗೇನು ಹೇಳ್ತಾ ಇದ್ದೀವಿ, ದೇಹ ಶುದ್ಧಿ ಆಹಾರ ಪದ್ಧತಿ, ಇವುಗಳನ್ನು ನೀವು ಅಲ್ಲೇ ಸರಿ ಮಾಡಿಕೊಂಡು ಔಷಧಿ ತಗೊಂಡ್ರು ಕೂಡ ನೀವು ಗುಣ ಆಗ್ತೀರಾ. ಮಾಹಿತಿ ಕೊಟ್ಟಿದ್ದ ಧನ್ಯವಾದಗಳು. ಧನ್ಯವಾದ.